ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಮ್ಮನ ಅಡುಗೆಗೆ ಸ್ವಾಗತ. ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಾನು ದಸರಾ ಹಬ್ಬದ ಸ್ಪೆಷಲಾಗಿ ಸಿಹಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಹಾಗೆಯೇ ದೇವಸ್ಥಾನದಲ್ಲಿ ಪ್ರಸಾದ ಸಿಗುತ್ತಲ್ಲ ನಮಗೆ ಸಿಹಿಯನ್ನು, ಅದೇ ರೀತಿ ಇರುತ್ತೆ ಟೇಸ್ಟು. ಇವಾಗ ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡ್ಕೊಂಬರೋಣ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದು ಮಾಮೂಲಿ ರೈಸು ಸೋನಾ ಮಸೂರಿ ಅಕ್ಕಿ ಇದೆಯಲ್ಲ ಅದನ್ನೇ ತೊಗೊಂಡಿರೋದು. 1 ಕಪ್ ಅಕ್ಕಿಗೆ 1 ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ತೆಂಗಿನಕಾಯಿ 1/2 ಕಪ್ ಇದ್ದರೆ ತುರಿದಿಟ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ 1 ಟೀಸ್ಪೂನ್, ಗೋಡಂಬಿ 1 ಟೇಬಲ್ಸ್ಪೂನ್, ದ್ರಾಕ್ಷಿ 1 ಟೇಬಲ್ಸ್ಪೂನ್, ತುಪ್ಪ 2-3 ಟೇಬಲ್ಸ್ಪೂನ್. ಮೊದಲು ನಾನು ಒಂದು ಪಾತ್ರೆಗೆ ಅಕ್ಕಿನ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. 1-3 ಸತಿ ಈ ಥರ ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೋಬೇಕಾಗುತ್ತೆ. ಇವಾಗ ಇದೆಲ್ಲ ವಾಶ್ ಮಾಡ್ಕೊಂಡಾಗಿದೆ. ಇವಾಗ ಸ್ಟೌವ್ ಹಚ್ಚಿ ನಾನೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಮೊದಲು 3 ಗ್ಲಾಸ್ ಆಗೋಷ್ಟು ನೀರನ್ನು ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 1 ಕಪ್ ಅಕ್ಕಿ ತೊಗೊಂಡಿದ್ದೀನಲ್ಲ, ಅದೇ ಅಳತೆದಲ್ಲಿ ನಾವಿಲ್ಲಿ 3 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನೀರೆಲ್ಲ ಬಿಸಿ ಆದಮೇಲೆ ನಾನಿವಾಗ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಇದೆಲ್ಲ ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ನಾನಿಲ್ಲಿ ಬೆಲ್ಲನ ಕರಗಿಸ್ಕೊತೀನಿ. ಅದಕ್ಕೆ ಇನ್ನೊಂದು ಸೈಡು ನಾನು ಈ ಥರ ಪಾತ್ರೆನ ಇಟ್ಕೊಂಡು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಬೆಲ್ಲಗೆ ನೋಡಿದ್ರೆ 1 ¼ ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಇವಾಗ ಇದೆಲ್ಲ ಬೆಲ್ಲನ ಇದೇ ಥರನೇ ಕರಗಿಸ್ಕೋಬೇಕಾಗುತ್ತೆ. ಇವಾಗ ಇದೆಲ್ಲ ಬೆಲ್ಲ ಎಲ್ಲ ಕರಗ್ತಾ ಇದೆ ನೋಡಿ, ಈ ಥರ ಬೆಲ್ಲ ಜಸ್ಟ್ ಈ ಥರ ಹಿಂಗೆ ಕರಗಿದ್ರೆ ಸಾಕಾಗುತ್ತೆ. ಇವಾಗ ಇನ್ನೊಂದು ಸೈಡು ನಾನು ಅನ್ನನ ಬೇಯೋದಕ್ಕೆ ಇಕ್ಕಿದ್ನಲ್ಲ, ಒಂದು ಸತಿ ಓಪನ್ ಮಾಡಿ ನೋಡೋಣ. ನೋಡಿ ಇವಾಗ ಅನ್ನ ಎಲ್ಲ ಬೇಯ್ತಾ ಇದೆ. ಆವಾಗವಾಗ ಈ ಥರ ಕೈ ಆಡಿಸ್ತಾರೆ, ಈ ಥರ ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೊತಾರೆ. ಇವಾಗ ನಾನು ಮತ್ತೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮೊದಲು 3 ಗ್ಲಾಸ್ ಹಾಕಿದೆ, ಮತ್ತೆ ಇವಾಗ 1 ಗ್ಲಾಸ್ ಹಾಕ್ಕೊಂಡು ಅನ್ನನ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಒಂದು 50% ಅನ್ನ ಬೆಂದಿದೆ, ಮತ್ತೆ ಇನ್ನೂ 1-5 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬಿಡೋಣ, ಅದು ಹಾಗೇ ಬೇಯುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಅನ್ನ ಎಲ್ಲ ಬೆಂದಿದೆ. ಇವಾಗ ಏನು ಮಾಡಬೇಕಂದ್ರೆ ನಾವು ಇದೇ ಥರನೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಇವಾಗ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಸಿಹಿಯನ್ನು. ನೋಡಿ ಇದೇ ಥರನೇ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಈ ಥರ ಸ್ಮ್ಯಾಶ್ ಮಾಡೋದ್ರಿಂದ ನಮಗೆ ಸಿಹಿಯನ್ನು ತುಂಬಾ ರುಚಿಯಾಗಿರುತ್ತೆ, ಹಾಗೆಯೇ ಬೆಲ್ಲ ಪಕ್ಕೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನಿಲ್ಲಿ ಬೆಲ್ಲ ಕರಗಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಪಾಕನ, ಅದನ್ನು ಈ ಥರ ಫಿಲ್ಟರ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದೆಲ್ಲ ಹಾಕಿದಾದಮೇಲೆ ಚೆನ್ನಾಗಿ ಇದೇ ಥರನೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದೇ ಥರನೇ ಲೋ ಫ್ಲೇಮಲ್ಲಿ, ಇವಾಗ ನೀವು ಮೀಡಿಯಂ ಫ್ಲೇಮ್ ಕೊಡೋಕೆ ಹೋಗ್ಬಿಡಿ, ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಅಷ್ಟೊತ್ತರಲ್ಲಿ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ, ಈ ಥರ ಪೇಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಾವು ಇದಕ್ಕೆ ಯಾವುದೇ ಹಾಲು ಹಾಕ್ತಾ ಇಲ್ಲ, ಯಾಕಂದರೆ ತೆಂಗಿನಕಾಯಿ ಥರ ನಾವು ಪೇಸ್ಟ್ ಹಾಕೋದ್ರಿಂದ ತೆಂಗಿನಕಾಯಿ ಹಾಲು ಇರುತ್ತಲ್ವ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಇದೆಲ್ಲ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆಯೇ 1-5 ನಿಮಿಷ ಲೋ ಫ್ಲೇಮಲ್ಲಿ ಬಿಡೋಣ. ಅಷ್ಟೊತ್ತರಲ್ಲಿ ಇಲ್ಲಿ ನಾನು ಇನ್ನೊಂದು ಸೈಡು ಒಂದು ಚಿಕ್ಕ ಕಡಾಯಿಗೆ ತುಪ್ಪನ ಹಾಕ್ಕೊಂಡು ಮೊದಲು ಗೋಡಂಬಿ ಹಾಕ್ಕೊಂಡು ಇದೇ ಥರನೇ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ಹಾಕ್ಕೊಂಡು 5-10 ಸೆಕೆಂಡ್ಸ್ ಆಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಇವಾಗ ದ್ರಾಕ್ಷಿ ಹಾಕ್ಕೊಂಡು ಇದೇ ಥರನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಇದೆಲ್ಲ ಫ್ರೈ ಆಗಿದೆ. ಇವಾಗ ಇದನ್ನು ನಾನು ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನು ಇದನ್ನು ಹಾಗೆಯೇ ಪಕ್ಕಕ್ಕಿಟ್ಟು ಇವಾಗ ಇಲ್ಲಿ ನೋಡಿ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಮೊದಲೇ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿದೆ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಇದೆಲ್ಲ ಮಿಕ್ಸ್ ಮಾಡಿದ್ರೆ ಸಿಹಿ ಅನ್ನ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಹೇಳೋದೇ ಬೇಡ, ಸಖತ್ತಾಗಿರುತ್ತೆ. ಯಾಕಂದರೆ ಇದರಲ್ಲಿ ತೆಂಗಿನಕಾಯಿ ಈ ಥರ ಪೇಸ್ಟ್ ಹಾಕಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಟೇಸ್ಟ್ ಇರುತ್ತೆ. ಇವಾಗ ಇದೆಲ್ಲ ರೆಡಿಯಾಗಿದೆ, ನಾನು ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ದಸರಾ ಹಬ್ಬಕ್ಕೆ ಈ ಥರ ಸಿಹಿಯನ್ನು ಮಾಡಿ, ಹಾಗೆಯೇ ನಿಮ್ಮ ಲೈಫಲ್ಲಿ ಸಿಹಿಯಾಗಿರಲಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.